ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ, ನಾನು ರಾಜಕಾರಣದಲ್ಲಿ ಝೀರೋ. ನಾನು ರಾಜಕಾರಣದಲ್ಲಿ ಝೀರೋ. ಅಂಬರೀಷ್ ಅವರ ಅಭಿಮಾನಿಯಾಗಿ, ಅಂಬರೀಷ್ ಅವರ ಕುಟುಂಬದಲ್ಲಿ ನನ್ನ ಅಂಬರೀಷ್ ಅವರು ನನಗೆ ಕೊಟ್ಟಂತ ಪ್ರೀತಿ ವಿಶ್ವಾಸ, ಆ ಕುಟುಂಬ ಕೊಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು ನಾನು ಇರ್ತೀನಿ, ಅವ್ರು ರಾಜಕಾರಣದಲ್ಲಿ ಇದ್ರು ನಾನು ಅವ್ರ ಜೊತೆ ಇರ್ತೀನಿ. ನನಗೆ ನಿಮ್ಮ ಪ್ರಶ್ನೆ, ನಾನು ಮಾತಾಡಕ್ ಹೋಗಲ್ಲ. ನಾನು ಅದೇ ಹೇಳಿದ ರಾಜಕಾರಣದ ನಾಲೆಜ್ ನನಗಿಲ್ಲ. ಅವ್ರು ಕಡೆಗಣಿಸಿದಾರೋ ಇಲ್ಲ, ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾರೋ ಇದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗೆ ಇಷ್ಟೇ ಗೊತ್ತಿರೋದು, ಅವ್ರು ಯಾವ ತರ ಕಡೆಗಣಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಮಗಿಂತ ಚೆನ್ನಾಗಿ ನಿಮಗ್ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಅದ್ರ ಬಗ್ಗೆ ನನ್ನ ನಾಲೆಜು ಕಮ್ಮಿ. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಭಯ ಇನ್ ದಿ ಸೆನ್ಸ್, ಅದ್ರಲ್ಲಿ ತುಂಬಾ ಮೀನಿಂಗ್ ಇರುತ್ತೆ. ಭಯ ಇನ್ ದಿ ಸೆನ್ಸ್, ಇವಾಗ ದರ್ಶನ್ ಆಗ್ಬೋದು, ಯಶ್ ಆಗ್ಬೋದು, ಅಭಿ ಆಗ್ಬೋದು, ನಾನಾಗ್ಬೋದು, ಎಲ್ಲರೂ ಏನ್ ಭಯ ಬಂದ್ರು ನಾವೆಲ್ಲ ಕಳ್ಕೊತೀವಿ, ಎದುರಿಸ್ತೀವಿ, ಫೇಸ್ ಮಾಡ್ತೀವಿ. ಒಂದು ಅಭ್ಯರ್ಥಿಯಾಗಿ, ಒಂದು ಹೆಣ್ಣು, ಅದರಲ್ಲೂ ಈ ಸಂದರ್ಭದಲ್ಲಿ ನೊಂದಿರೋ ಹೆಣ್ಣು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾತಾಡೋರ್ಗೆ ಹೇಳ್ತಾ ಇದ್ದೀನಿ ನಾನು, ಇನ್ ಮುಂದಕ್ಕೆ ಆ ತರ ಮಾತಾಡ ಬರಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಭಯ ಅಂದ್ರೆ ನಮ್ಮ ಭಯ ಏನು ಅಂದ್ರೆ, ಈ ತರ ಮನಸ್ಸು ನೋವು ಅಂತ ಮಾತಾಡ್ಬೇಡಿ ದಯವಿಟ್ಟು. ಮನಸ್ಸಿಗೆ ನೋವಾಗಂತ ಹೊಡೆದ್ಬಿಡಿಬೇಕಾರ ಒಂದು, ನಾವು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಮನ್ಸು ನೋಡ್ಸ್ಬಿಡಿ ಆ ಅಮ್ಮನ, ನೊಂದಿದ್ದಾಳೆ ಪಾಪ. ಆಚೆ ಏನು ಕಾಣ್ತಾ ಇದ್ದಾರೆ ಅವರು, ಆಚೆ ಏನು ಕಾಣ್ತಾ ಇದ್ದಾರೆ, ನಾವು ಪಕ್ಕದಲ್ಲಿ ಇದೀವಿ, ನಮ್ಗೆ ಗೊತ್ತು ಆಕೆ ಸಂಕ ಏನು ಅಂತ, ನಮಗ್ ಗೊತ್ತು ಆಕೆ ಸಂತ ಎಷ್ಟು ಸಂಕಲ್ಲ ಆಕೆ ಅಂತ. ಅದನ್ನ ದಯವಿಟ್ಟು ಮನ್ಸಿಗ್ ನೋವಾಗುವಂತ ಮಾತುಗಳು ಮಾತಾಡಿ, ಆ ಥರ ನೋವಿಸ್ಬೇಡಿ. ಮನ್ಸಿಗ್ ನೋವಾಗುತ್ತ ಅದನ್ನೇ ನಮಗೆ ತುಂಬಾ ನೋವಾಗುತ್ತೆ, ಮಾತಾಡ್ಬೇಡಿ ದಯವಿಟ್ಟು. ಅದನ್ನ ನಾನು ಈ ಈ ಯಾಕಂದ್ರೆ ಒಳ್ಳೆ ಸಂದರ್ಭ ಹೇಳೋದಕ್ಕೆ, ಭಯ ಅಂದ್ರೆ ಆ ತರ ಭಯ ಗೊತ್ತಾಯ್ತಲ್ಲ. ಇಲ್ಲ ಇಲ್ಲ, ದಯವಿಟ್ಟು ಒತ್ತರ್ಥ ಮಾಡ್ಕೊಳ್ಳಿ, ಯಾರು ನಮ್ಗೆ ಪ್ರೆಷರ್ ಆಗ್ತಾ ಇಲ್ಲ, ಯಾವ್ದಕ್ಕೆ ಪ್ರೆಷರ್ ಇಲ್ಲ. ಅವಾಗ ಆಕೆಯ ಮನಸ್ಸಿನ ನೋವು ಅಂತ ಮಾತಾಡ್ತಾರಲ್ಲ, ಆ ತರ ಮಾಡಕ್ ಹೋಗ್ಬೇಡಿ ಅಂತ ನಾನು ಅದನ್ನ ನಾನು ಹೇಳ್ತಾರಲ್ಲ ಸರ್, ಬೇರೆ ಯಾವ ಉದ್ದೇಶನೂ ಅಲ್ಲ, ಅದನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಡೀ ಕನ್ನಡ ಚಿತ್ರರಂಗ ಅಂಬರೀಷ್ ಅಂದ್ರೆ ಪ್ರಾಣ, ಅಂಬರೀಷ್ ಅವ್ರ ಅಂದ್ರೆ ಪ್ರಾಣ ಇಡೀ ಚಿತ್ರರಂಗ, ಇಡೀ ಚಿತ್ರರಂಗ ಆ ನೋವನ್ನ ಸಹಿಸ್ಕೊಳ್ಳೋ ಅಂತ ಮನಸ್ಸಿಲ್ಲ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ.